ವೆಲ್ಕಮ್ ಟು ವತ್ಸಾಸ್ ಕಿಚನ್ ಇವತ್ತು ಪುಳಿಯೋಗರೆ ಹೇಗೆ ಮಾಡೋದು ಅಂತ ನೋಡೋಣ ನನ್ನ ಸ್ಟೈಲ್ನಲ್ಲಿ ಮೊನ್ನೆ ಪುಳಿಯೋಗರೆ ಗೊಜ್ಜು ಮಾಡೋದು ತೋರಿಸಿದ್ನಲ್ವ ಅದು ತೊಗೊಂಡು ಮಾಡೋದು ಇದರಲ್ಲಿ ಇದಕ್ಕೆ ಬೇಕಾಗಿರೋದು ಉದ್ದಿನಬೇಳೆ ಕಡಲೆಬೇಳೆ ಕಡಲೆಕಾಯಿ ಬೀಜ ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದೆರಡು ಇಂಗು ಸಾಸಿವೆ ಕರಿಬೇವಿನ ಸೊಪ್ಪು ಒಂದು ಬಾಣಲಿ ಇಡೋದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೋದು ಎಣ್ಣೆ ಹಾಕಿ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಹಾಕೋದು ಈ ಉದ್ದಿನ ಬೇಳೆ ಕಡಲೆಬೇಳೆ ಕಡಲೆಕಾಯಿ ಬೀಜ ಬ್ಯಾಡ್ಗೆ ಮೆಣಸಿನ್ಕಾಯಿ ಎಲ್ಲ ಹಾಕಿ ಸ್ವಲ್ಪ ಉಪ್ಪು ಹಾಕೋದಕ್ಕೆ ಹುರ್ಕೊಳ್ಳೋದು ಕಡಲೆಕಾಯಿ ಬೀಜ ಆಗುವಷ್ಟು ಅದನ್ನು ಕ್ಲೀನಾಗಿ ಸಣ್ಣ ಉಗುರಿಯಲ್ಲಿ ಹುರ್ಕೊಳ್ಳೋದು ಅದು ಆದಮೇಲೆ ನಮ್ಮ ಪುಳಿಯೋಗರೆ ಗೊಜ್ಜು ಮಾಡಿರ್ತೀವಲ್ವ ಆ ಪುಳಿಯೋಗರೆ ಗೊಜ್ಜು ಇದಕ್ಕೆ ಸ್ವಲ್ಪ ಹಾಕೋದು ಹಾಕಿ ಚೆನ್ನಾಗಿ ಆ ಗೊಜ್ಜನ್ನ ಈ ಎಣ್ಣೆಯಲ್ಲಿ ಬೆರೆಯೋ ಹಾಗೆ ನೀಟಾಗಿ ಕಲಿಸ್ಬೇಕು ಇದು ಸ್ವಲ್ಪ ಬಿಸಿಲಿರುತ್ತೆ ಆದಮೇಲೆ ಸ್ಟವ್ ಆಫ್ ಮಾಡಿಬಿಡ್ಬೇಕು ಇದಕ್ಕೆ ಸ್ಟವ್ ಆಫ್ ಮಾಡಿ ಅನ್ನ ಮಾಡಿ ಇಟ್ಕೊಂಡಿದ್ದೆ ಮುಂಚೆನೆ ರೆಡಿಯಾಗಿ ಅನ್ನ ಸ್ವಲ್ಪ ಉದ್ರ ಅನ್ನ ಮಾಡುವಾಗ ಅದಕ್ಕೂ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಒಂದೆರಡು ಡ್ರಾಪ್ ಎಣ್ಣೆ ಹಾಕಿರ್ತೀನಿ ಸೊ ಉದ್ರ ಆಮೇಲೆ ಸ್ವಲ್ಪ ಎಳ್ಳಿನ ಪೌಡ್ರು ಬಿಳಿ ಎಳ್ಳು ಒಂದು ಎರಡು ಜೀರಿಗೆ ಒಂದೆರಡು ಮೆಂತ್ಯ ಸಪ್ರೇಟಾಗಿ ಹುರ್ಕೊಂಡು ಪೌಡ್ರ್ ಮಾಡ್ಕೊಂಡಿರ್ತೀನಿ ಅದು ಕೊನೆಯಲ್ಲಿ ಇದ್ರ ಮೇಲೆ ಹಾಕಿದ್ರೆ ಒಂದು ಸ್ವಲ್ಪ ರುಚಿ ಚೆನ್ನಾಗೇ ಬರುತ್ತೆ ಇದನ್ನು ಹಾಕಿ ಮಿಕ್ಸ್ ಮಾಡೋದು ಅದು ತಣ್ಣಗಾದ ಮೇಲೆ ಮಿಕ್ಸ್ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಆ್ಯಕ್ಚುಲಾಗಿ ಕೈನಲ್ಲಿ ಕಲಿಸಿದ್ರೆ ಇನ್ನೂ ರುಚಿಯಾಗಿರುತ್ತೆ ಸೊ ಇದು ನೋಡಿ ಇಲ್ಲಿ ತುಂಬ ಸಿಂಪಲ್ ಇದು ಆ ಆಗಿರೋದ ಮೇಲೆ ಈ ಅನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ನಮಗೆ ಒಳ್ಳೆ ಘಮ ಘಮ ಅಂತ ಪರಿಮಳ ಬರೋ ಪುಳಿಯೋಗರೆ ಹೋಗರೆ ರೆಡಿಯಾಗಿದೆ ಚೆನ್ನಾಗಿರುತ್ತೆ ಮಾಡ್ಕೊಳ್ತೀನಿ ಸಿಂಪಲ್ ಆಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬತ್ಸಾಸ್ ಕಿಚನ್